ಯುವಕರ ಮೇಲಿನ ಹಲ್ಲೆಗೆ ಸಂಬಂಧಿಸಿದಂತೆ ಡಿಸೆಂಬರ್ 13 ರಂದು ಸಿನಾನ್ ಆರೋಪಿಯನ್ನ ಬಂಧಿಸಲಾಗಿತ್ತು ಸಿನಾನ್ ನೀಡಿದ ಮಾಹಿತಿಯ ಪ್ರಕಾರ ಮತ್ತೆ ಮೂವರನ್ನ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಈ ಆರೋಪಿಗಳನ್ನ ಬಿಡುಗಡೆಗೊಳಿಸುವಂತೆ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರು ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದ್ರು ಎಂದು ಉಪ್ಪಿನಗಡಿ ಘಟನೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಣಿ ಅವರು ಮಾಹಿತಿಯನ್ನ ನೀಡಿದ್ರು ಸಿನಾನ್ ನೀಡಿದ ಮಾಹಿತಿಯ ಪ್ರಕಾರ ಮತ್ತೆ ಮೂವರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಮುಸ್ತಫಾ ಹಮೀದ್ ಸಕಾರಿಯಾ ವಶಕ್ಕೆ ಪಡೆದ ಮೂರು ಆರೋಪಿಗಳಾಗಿದ್ದು ಈ ಆರೋಪಿಗಳನ್ನು ಬಿಡುಗಡೆಗೊಳಿಸುವಂತೆ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರು ಠಾಣೆಯ ಮುಂದೆ ಬಂದು ಪ್ರತಿಭಟನೆ ನಡೆಸುತ್ತಿದ್ದರು ಉದ್ರೇಕಕಾರಿಯಾಗಿ ವರ್ತಿಸುತ್ತಿದ್ದ ಪ್ರತಿಭಟನಾಕಾರರಿಗೆ ಹಲವು ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು ರಾತ್ರಿ 9:30 ಕ್ಕೆ ಮತ್ತೆ ಠಾಣೆಗೆ ಮುತ್ತಿಗೆ ಹಾಕಿ ಠಾಣೆಯ ವಸ್ತುಗಳಿಗೆ ಹಾನಿ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರ ಮಾಡಿ ಗುಂಪು ಚದುರಿಸಲಾಗಿದೆ ಘಟನೆಯಲ್ಲಿ ನಾಲ್ವರು ಪೊಲೀಸರಿಗೆ ಗಾಯಗಳಾಗಿದೆ ಎಂದು ಮಾಹಿತಿ ನೀಡಿದರು ಕಂಪ್ಲೇಂಟ್ ಪ್ರಕಾರ ನಾವು ಈಗಾಗಲೇ ಉಪ್ಪಿನಗಡಿ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅವರ ಕಡೆಯಿಂದ ಏನಾದರೂ ಗಾಯ ಆಗಿದೆ ಅದರ ಬಗ್ಗೆ ಇನ್ನೂ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅದರ ಬಗ್ಗೆ ಇನ್ನೂ ಮಾಹಿತಿ ಬಂದ ನಂತರ ಮುಂದಿನ ಕ್ರಮ ಜರುಗಿಸುತ್ತೇವೆ ಬಂದೋಬಸ್ತನ ಬಗ್ಗೆ ಏನು ಕ್ರಮ ಇದೆ ಈಗ ನೋಡಿ ಈಗಾಗಲೇ ಕೆಎಸ್ಆರ್ಪಿ ಪ್ಲಟೂನ್ ಮೂರು ಕೆಎಸ್ಆರ್ಪಿ ಪ್ಲಟೂನ್ ಉಪ್ಪಿನಗಡಿಯಲ್ಲಿ ನಾವು ಇರಿಸಿದ್ದೀವಿ ಅದೇ ರೀತಿ ಬೇರೆ ಜಿಲ್ಲೆಗಳಿಂದ ಸಹ ನಮಗೆ ಹೆಚ್ಚಿನ ಮ್ಯಾನ್ ಪವರ್ ಬಂದಿದೆ ಎರಡು ಇನ್ಸ್ಪೆಕ್ಟರ್ 5 ಜನ ಪಿಎಸ್ಐ 58 ಮಂದಿ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳು ಬಂದಿದ್ದಾರೆ ಎಲ್ಲ ಕಡೆ ಈಗಾಗಲೇ ನೀವು ನೋಡಿದಂಗೆ ನಿನ್ನೆನು ಉಪ್ಪಿನಗಡಿಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಸಹ ಜಾರಿ ಮಾಡಿದ್ವಿ ಮತ್ತು ನಿಷೇಧಾಜ್ಞೆ ಜಾರಿ ಆದ ಬಗ್ಗೆ ಸಹ ನಿನ್ನೆ ಪ್ರತಿಭಟನಾಕಾರರಿಗೆ ಗುಂಪು ಗುಂಪಾಗಿ ಸೇರಿದ್ರು ಅವರಿಗೆ ಸಹ ತಿಳಿಸಲಾಗಿತ್ತು ಇದು 144 ಸೆಕ್ಷನ್ ಜಾರಿ ಮಾಡಲಾಗಿದೆ ನೀವು ಚದುರಿಸಿ ಅಂತ ಹೇಳಲಾಗಿತ್ತು ಇದೆಲ್ಲ ಸದ್ಯಕ್ಕೆ ಸಹ ಸೆಕ್ಷನ್ 144 ಇದು ಪುತ್ತೂರು ಸಬ್ ಡಿವಿಷನ್ನಾದ್ಯಂತ ಜಾರಿಯಲ್ಲಿ ಇದೆ ಸೊ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ನಾವೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತ್ ಮಾಡಿದ್ದೀವಿ ನಾವು ಅಲರ್ಟ್ ಆಗಿ ಇದ್ದೀವಿ ಯಾವುದೇ ಅಹಿತಕರ ಘಟನೆ ಆಗದಂತೆ ನಾವು ನೋಡ್ಕೊಳ್ತೀವಿ ಎಲ್ಲ ಸಾರ್ವಜನಿಕರಿಗೆ ಇಷ್ಟೇ ನಾನು ಹೇಳ್ತೀನಿ ಯಾವುದೇ ರೀತಿಯ ಆತಂಕ ಪಡುವುದು ಬೇಡ ಪೊಲೀಸರು ತಮ್ಮ ಕೆಲಸವನ್ನು ಮಾಡುತ್ತಾರೆ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಿದ್ದಲ್ಲಿ ನಾವು ಕೂಡಲೇ ಅದರ ಮೇಲೆ ಸೂಕ್ತ ಕ್ರಮ ತಗೋತೀವಿ ಯಾವುದೇ ರೀತಿಯ ಇನ್ನೊಂದು ವಿಚಾರ ಎಲ್ಲ ಗಮನಕ್ಕೆ ತರ್ತೀವಿ ಅಂದರೆ ಯಾವುದೇ ರೀತಿಯ ವದಂತಿಗಳನ್ನು ನಾವು ಕಿವಿಗೊಡಬಾರದು ನೈಸ್ ನಾ ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ ಎಲ್ಲ ಕಡೆ ಚೌಕಾಸಿ ಮಾಡ್ತೀಯಲ್ಲ ಜ್ಯುವೆಲ್ರಿಗಾಗಿ ಮಾಡಲ್ವಾ ಚೌಕಾಸಿ ಅಗತ್ಯವಿದೆ ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ ಅವರು ಹೇಳುದು ನಿಜ ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್ ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟೀಡ್ ಎಲ್ಲ ದಿನ ಹಾಗೂ ಎಲ್ಲ ಕಡೆ ಎಕ್ಸಾಕ್ಟ್ಲಿ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ ಪ್ರಾಮಿಸ್ ಇಸ್ ಅ ಪ್ರಾಮಿಸ್